ಮೇ ತಿಂಗಳು 17ನೇ ತಾರೀಕು ಮಾಡಿಸಿ ಅಂತ ಆದೇಶ. ಕರ್ನಾಟಕದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಓಪನ್ ಮಾಡಬೇಕು ಅಂತ ಆದೇಶ ಕೊಟ್ಟರು KPS ಅಂತ. ಅಲ್ಲಿ ಯಾವ ಮಕ್ಕಳು ಹೋಗ್ಬೇಕು ಅಂತಂದ್ರೆ 3ರಿಂದ 6 ವರ್ಷದ ಮಕ್ಕಳು ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಇಂಗ್ಲಿಷ್ ಶಿಕ್ಷಣ ಪಡೀಬೇಕು, LKG UKG ಅಂತ ಅಂದ್ರು. ನಾವು ನಮ್ಮ ಸಂಘಟನೆ CIT ಈ ಸಮಾಜದ ಪುರೋಗಾಮಿ ಒಂದು ಬದಲಾವಣೆಯನ್ನು ಬಯಸುವಂತವ್ರು, ಮಾತೃಭಾಷೆಗೆ ಆದ್ಯತೆಯನ್ನು ಕೊಡುವಂತವ್ರು, ಮಾತೃಭಾಷೆ ಯಾವುದೇ ಭಾಷೆ ಇರಲಿ ಅದು ಸಾಯಬಾರದು ಅಂತ ಹೇಳುವಂತವ್ರು. ಆದ್ರೆ ಇವತ್ತು ನಮ್ಮ ಮಾತೃಭಾಷೆಯನ್ನು ಬಿಟ್ಟು ಬೇರೆ ಭಾಷೆಯಲ್ಲಿ ಎಜುಕೇಶನ್ ಸಿಗಬೇಕು ಅಂತಾದ್ರೆ, ಅದರಿಂದನೇ ಎಲ್ಲ ಉದ್ಯೋಗ ಸಿಗಬೇಕು ಅಂತಾದ್ರೆ, ನಾವು ಅದಕ್ಕೇನು ಅಡ್ಡಿಪಡಿಸ್ತಾ ಇಲ್ಲ, ಆದ್ರೆ ಅದೇ ಸರ್ವಸ್ವ ಅಲ್ಲ ಆಗಿತ್ತು. ಆದ್ರೆ LKG UKG ಅಂತ ಹೇಳೋದನ್ನ, ಇಂಗ್ಲಿಷ್ ಮಾಧ್ಯಮ ಅಂತ ಹೇಳೋದನ್ನ ಪಾಲಕರ ತಲೆಯಲ್ಲಿ ಹರಿಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಬದಲಾಗ್ತಾ ಇರುವ ಸಮಾಜದಲ್ಲಿ ಬಹಳಷ್ಟು ಜನ ಇವತ್ತು ಇಂಗ್ಲಿಷ್ ಶಿಕ್ಷಣ ಅಂತ ಕೋರ್ತಾ ಇದ್ದಾರೆ ಅಂತ ಇರ್ಬೋದು. ನನಗೆ ಒಂದು ಮಾತು ಸ್ಪಷ್ಟಪಡಿಸ್ತಕ್ಕಿದೆ ಈ ಒಂದು ಬಹಿರಂಗ ಸಭೆಯಲ್ಲಿ, ಏನಂತಂದ್ರೆ ಶಾಲಾ ಪೂರ್ವ ಶಿಕ್ಷಣವನ್ನು ಒಳಗೊಂಡು ಅಂಗನವಾಡಿಗಳನ್ನ ಶಿಶು ಪಾಲನಾ ಕೇಂದ್ರವಾಗಿ ಮಾಡಬೇಕು ಅಂತ ನಮ್ಮ ಡಿಮಾಂಡ್ ಇರೋದು. ಆಹಾರ ಆರೋಗ್ಯ ಶಿಕ್ಷಣ ಮತ್ತು ICDS ನ ಮಾರ್ಗದರ್ಶಿ ಸೂತ್ರದಲ್ಲಿ ಇರ್ತಕ್ಕಂಥ, ಅಂದ್ರೆ ಮ್ಯಾನ್ಯುಯಲ್ ನಲ್ಲಿ ಇರ್ತಕ್ಕಂಥ 6 ಅಂಶಗಳ ಕಾರ್ಯಕ್ರಮ. ಮೊದಲು 24 ರಿಜಿಸ್ಟರ್ ಬರಿತಿದ್ವಿ, ಈಗ 54 ರಿಜಿಸ್ಟರ್ ಬರಿತೀವಿ. ಆ ಹುಟ್ಟದ ಮಗು ಎಷ್ಟು ತೂಕ ತೂಕ್ತದೆ ಅಂತ ಹೇಳೋದ್ರಿಂದ ಹಿಡಿದು ನನ್ನ ಅಂಗನವಾಡಿಯಿಂದ ಆಚೆ ಹೋಗ್ಬೇಕಾದ್ರೆ ಆ ಮಗುವಿನ ಎಲ್ಲ ಜಾತಕ ಅಂತಂದ್ರೆ ಇನ್ಯಾರು ಕೊಡುವ ಹೊರಸ್ಕೋಪ್. ಅವ್ರ ಮೇಲೆ ಪೊಲೀಸರನ್ನ ತೂ ಬಿಡುವಂತ ಕೆಲಸ, ಬಹಳ ಹೇಯವಾದ ಕೆಲಸ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಡೀತಾ ಇದೆ. ಇದನ್ನ CIT ಖಂಡಿಸ್ತದೆ. ನಿಮ್ಮ ಹೋರಾಟ ಯಶಸ್ವಿ ಆಗಲಿ, ನಿಮ್ಮ ಬೇಡಿಕೆ ಇತ್ಯರ್ಥ ಆಗಲಿ ಅಂತ CIT ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿ ಆರಿಸುತ್ತದೆ. ಈ ಹೋರಾಟದಲ್ಲಿ ಬಹಳ ಶಿಸ್ತುಬದ್ಧವಾಗಿ ನೀವೆಲ್ಲರೂ ಪಾಲ್ಗೊಂಡ್ರೆ ಈ ಹೋರಾಟ ಗೆಲ್ತದೆ. ಪಾದಯಾತ್ರೆಯಲ್ಲಿ 30,000ಕ್ಕೂ ಹೆಚ್ಚು ಮಂದಿ ಸೇರಿ ಪಾದಯಾತ್ರೆ ಕೂಡ ಯಶಸ್ವಿ ಮಾಡೋದಾದ್ರೆ ಬಹುಶಃ ಬೆಂಗಳೂರಿಗೆ ಅಲ್ಲಿವರೆಗೆ ಅನುಮತಿ ಕೊಡದೇ ಇರಬಹುದು. ತುಮಕೂರಿನಲ್ಲೇ ಜನಪ್ರತಿನಿಧಿಗಳು ಮಂತ್ರಿಗಳು ಬಂದು ನಿಮ್ಮ ಬೇಡಿಕೆಯನ್ನ ಈಡೇರಿಸುವಂತ ಒಂದು ಕೆಲಸ ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ.